ಗಣೇಶ್ ಕೇಳ್ತಿದ್ದಾರೆ ಹೌ ಟು ಪ್ರಿಪೇರ್ ಫಾರ್ ಎನಿ ಇಂಟರ್ವ್ಯೂಸ್ ಅಂತ. ಇನ್ಫ್ಯಾಕ್ಟ್ ನಾವು ಇದ್ರ ಬಗ್ಗೆ ಒಂದು ಕೋರ್ಸ್ ಮಾಡ್ತಿದ್ದೀವಿ, ರೆಡಿ ಆಗಿದೆ, ಇದೊಂದು ಸ್ವಲ್ಪ ಟೈಮಲ್ಲಿ ರಿಲೀಸ್ ಆಗುತ್ತೆ. ನೋಡಿ, ನೀವೊಂದು ಜಾಬ್ಗೆ ಇಂಟರ್ವ್ಯೂಗೆ ಪ್ರಿಪೇರ್ ಆಗಬೇಕು ಅಂದರೆ ಫಸ್ಟ್ ಮಾಡಬೇಕಾಗಿದ್ದು ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಸ್ಕಿಲ್ಸ್ಗಳೇನು, ನಿಮ್ಮ ಆಸಕ್ತಿ ಏನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಒಂದು ರೆಸ್ಯೂಮೆ ಪ್ರಿಪೇರ್ ಮಾಡಬೇಕಾಗುತ್ತೆ. ಬಟ್ ರೆಸ್ಯೂಮೆ ಪ್ರಿಪೇರ್ ಮಾಡುವಾಗ ನೀವು ಬೇರೆ ಬೇರೆ ರೀತಿಯ ಕೆಲಸಗಳಿಗೆ ಅಪ್ಲೈ ಮಾಡುವಾಗ, ಈಗ ಸೇಲ್ಸ್ ರಿಲೇಟೆಡ್ ಜಾಬ್ಗೆ ಅಪ್ಲೈ ಮಾಡುವಾಗ ನಿಮ್ಮ ರೆಸ್ಯೂಮೆಯನ್ನು ಅದಕ್ಕೆ ತಕ್ಕಂತೆ ಕಸ್ಟಮೈಸ್ ಮಾಡಬೇಕಾಗುತ್ತೆ. ಆಪರೇಷನ್ಸ್ ರೋಲು ಬ್ಯಾಕ್ ಎಂಡ್ ಜಾಬಿಗೆ ಪ್ರಿಪೇರ್ ಅಪ್ಲೈ ಮಾಡುವಾಗ ಅದಕ್ಕೆ ತಕ್ಕಂತೆ ರೆಸ್ಯೂಮೆಯನ್ನು ಮಾಡಿಫೈ ಮಾಡಬೇಕಾಗತ್ತೆ. ಟೆಕ್ನಿಕಲ್ ರೋಲಿಗೆ ಅಪ್ಲೈ ಮಾಡುವಾಗ ಅದಕ್ಕೆ ತಕ್ಕಂತೆ ಮಾಡಿಫೈ ಮಾಡಬೇಕಾಗತ್ತೆ. ಅದು ಬಹಳ ಮುಖ್ಯ. ರೆಸ್ಯೂಮೆಯಲ್ಲಿ ನೀವು ನಿಮ್ಮನ್ನ ಎಷ್ಟು ಚಂದವಾಗಿ ತೋರಿಸ್ಕೊಳ್ತೀರೋ ಅದು ಬಹಳ ಮುಖ್ಯ ಆಗುತ್ತೆ. ಅದಾದ ಮೇಲೆ ರೆಸ್ಯೂಮೆಯನ್ನ ನೀವು ಎಷ್ಟು ಒಳ್ಳೆ ಕವರ್ ಲೆಟರ್ ಹಾಕಿ ನೀವು ಅದನ್ನ ಕಳಿಸೋ ರೀತಿ, ಮತ್ತೆ ಬಹಳಷ್ಟು ಜನಕ್ಕೆ ಏನು ಗೊತ್ತಾ, ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಗೊತ್ತಿಲ್ಲ. ನೀವು ಎಂತ ಕಂಪ್ನಿಗಳಿಗೆ ಅಪ್ಲೈ ಮಾಡ್ತೀರಿ, ಯಾರವರು, ಅವ್ರಿಗೆ ಸೂಟಬಲ್ ಅದೆಲ್ಲ ಬಹಳ ಮುಖ್ಯ ಆಗುತ್ತೆ. ಒಂದು ಸಾರಿ ನೀವು ಸರಿಯಾದ ಕಂಪ್ನಿಗಳಿಗೆ ಅಪ್ಲೈ ಮಾಡಿದ ಮೇಲೆ, ಅಪ್ಲೈ ಮಾಡೋಕ್ಕೂ ಮೊದಲೇ ಆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು. ಯಾಕಂದ್ರೆ ಬಹಳಷ್ಟು ಜನ ಮಾಡೋದೇನಂದ್ರೆ ಇಂಟರ್ವ್ಯೂ ಹೋದ್ಮೇಲೆ ನೋಡ್ಕೊಂಡು ಬಿಡೋಣ ಅಂತೇಳಿ ಸುಮ್ಮನೆ ನನಗೆ ಎಷ್ಟೋ ಜನ ರೆಸ್ಯೂಮೆ ಕಳಿಸ್ತಾರೆ, ಎಲ್ಲರಿಗೂ ಕಾಪಿ ಬಿ ಸಿ ಸಿಲಿ ಹಾಕ್ಬಿಡ್ತಾರೆ, ಕೆಲವರು ಸಿ ಸಿ ಮಾಡ್ಬಿಡ್ತಾರೆ, ಒಂದು 100 ಜನಕ್ಕೆ ಹಾಕ್ಬಿಡ್ತಾರೆ ಕಾಪಿ, ಸರ್ ಪ್ಲೀಸ್ ಫೈಂಡ್ ಮೈ ರೆಸ್ಯೂಮೆ, ದಾಟ್ಸ್ ಇಟ್, ಬೇರೇನಿಲ್ಲ. ಅಂತ ರೆಸ್ಯೂಮೆಗಳನ್ನ ನಾವು ಸ್ಟ್ರೈಟ್ ಡಿಲೀಟ್ ಮಾಡ್ಬಿಡ್ತೀವಿ. ಯಾಕೆ ಹೇಳಿ, ಅವ್ರಿಗೆ ಒಂದು ರೆಸ್ಯೂಮೆ ಕಳ್ಸಕ್ ಬರ್ದಿದ್ದವ್ರು ಎಂತ ಕೆಲಸ ಮಾಡ್ತಾರ್ರಿ. ಸೊ ಅದು ಬಹಳ ಮುಖ್ಯ ಆಗತ್ತೆ. ನೀವು ರೆಸ್ಯೂಮೆ ಹೆಂಗ್ ಕಳಿಸ್ತೀರಿ ಅನ್ನೋದು ಮುಖ್ಯ. ಆ ಕವರ್ ಲೆಟರ್ ಅಲ್ಲಿ ಮೆನ್ಷನ್ ಮಾಡ್ಬೇಕು, ಏನು, ಯಾಕಾಗಿ ನೀವು ಈ ಕೆಲ್ಸಕ್ಕೆ ಅಪ್ಲೈ ಮಾಡ್ತಿದ್ರಿ, ಏನ್ ಇಷ್ಟ ಆಯ್ತು ಆ ಕಂಪ್ನಿಯಲ್ಲಿ, ಆ ಜಾಬ್ ಅಲ್ಲಿ ಏನ್ ಇಷ್ಟ ಆಯ್ತು ಅದನ್ನ ಮೆನ್ಷನ್ ಮಾಡಿ ಕಳಿಸಿ. ಅದು ಬಹಳ ಮುಖ್ಯ ಆಗುತ್ತೆ. ಅದಾದ್ಮೇಲೆ ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿ, ಅವ್ರ ವೆಬ್ಸೈಟ್ ವಿಸಿಟ್ ಮಾಡಿ. ನಾನು ಎಷ್ಟೋ ಜನ ಕೇಳ್ತೀನಿ, ನಮ್ಮ ಕಂಪ್ನಿ ವೆಬ್ಸೈಟ್ ವಿಸಿಟ್ ಮಾಡಿದ್ರ, ನಮ್ಮ ಆಪ್ನ ಚೆಕ್ ಮಾಡಿದ್ರ, ಏನನ್ಸ್ತು ನಿಮ್ಗೆ, ಯಾಕೆ ಜಾಯ್ನ್ ಆಗ್ಬೇಕು ನಮ್ಮ ಕಂಪ್ನಿ ಅಂತ? ಗೊತ್ತೇ ಇಲ್ಲ, ಉತ್ತರನೇ ಇಲ್ಲ. ಈಗ ನೀವು ಯಾವುದೋ ಒಂದು ಕಂಪ್ನಿಗೆ ಅಪ್ಲೈ ಮಾಡ್ತಿದ್ದೀರಿ ಅಂದ್ರೆ ತಿಳ್ಕೊಳ್ಳಿ, ಏನು ಎಂತ ಅವ್ರ ಕಂಪ್ನಿ, ಏನ್ ಬಿಸ್ನೆಸ್ ಮಾಡ್ತಾರೆ, ಏನಕ್ಕೋಸ್ಕರ ಹೈರ್ ಮಾಡ್ತಿದ್ರೆ, ಅದೆಲ್ಲ ತಿಳ್ಕೊಳ್ಳಿ. ಅದ್ರ ಅದಾದ್ಮೇಲೆ ನೀವು ಆದ್ಮೇಲೆ ನಿಮ್ಗೆ ಅಪ್ಲೈ ಮಾಡಿ. ಇಂಟರ್ವ್ಯೂಗೆ ಹೋಗುವಾಗ ಎಷ್ಟೋ ಜನ ತಲೆಗೆ ಒಂದು ಕ್ಯಾಪ್ ಹಾಕೊಂಡು ಏನೇನೋ ಬಟ್ಟೆ ಹಾಕೊಂಡು ಪ್ರೊಫೆಷನಲ್ ಆಗಿ ಹೋಗಿ ಡ್ರೆಸ್ಅಪ್ ಮಾಡ್ಕೊಂಡು ಹೋಗಿ ನಿಮ್ಮನ್ನು ನೋಡಿದ ತಕ್ಷಣ ವ್ಯಕ್ತಿ ಜೊತೆ ವರ್ಕ್ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸ್ಬೇಕು. ಸೊ ಈ ತರ ಪ್ಲಾನ್ ಮಾಡಿ, ಐ ಆಮ್ ಶೋರ್ ಥಿಂಗ್ಸ್ ವಿಲ್ ಹ್ಯಾಪನ್. ನಾವು ನಮ್ಮ ಕೋರ್ಸ್ನಲ್ಲಿ ಕೂಡ ವಾಚ್ ಮಾಡಿ ಮುಂದೆ.